ಚಾನಲ್ ಫ್ರೆಂಡ್ಸ್, ನಾನು ಇವತ್ತು ಚಿಲ್ಲಿ ಚಿಕನ್ ರೆಸಿಪಿ ತೊಗೊಂಬಂದಿದ್ದೀನಿ. ಸ್ಪೈಸಿ ಸ್ಪೈಸಿಯಾಗಿ ಸ್ವಲ್ಪ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ಈ ಚಳಿಗಂತೂ ಸಖತ್ ಕಾಂಬಿನೇಷನ್. ಅದು ಆಂಧ್ರ ಸ್ಟೈಲಲ್ಲಿ ಮಾಡ್ಕೊಡ್ತಾ ಇದ್ದೀನಿ. ತುಂಬ ಸಾಫ್ಟಾಗೂ ಬಂದಿದೆ. ಇದು ಸೆಮಿ ಡ್ರೈ ಮಾಡ್ತಾ ಇದ್ದೀನಿ ನಾನು. ಫುಲ್ ಡ್ರೈ ಅಲ್ಲ, ಡ್ರೈಯೂ ಅಲ್ಲ, ಫುಲ್ ಗ್ರೇವಿದು ಅಲ್ಲ. ಚೆನ್ನಾಗಿದೆ ಇದು, ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಇದು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ, ಹೆಂಗೆ ಮಾಡೋದಿದು ಅಂತ. ಇವಾಗ ನಾವು ಒಂದು ಬಟ್ಲು ತೊಗೊಂಡು ನಾನು ಅದಕ್ಕೆ ತೊಳೆದಿರೋ ಚಿಕನ್ ಹಾಕ್ಕೊತ ಇದ್ದೀನಿ. ನಾನು ಇದನ್ನು 3 ಸತಿ ಚೆನ್ನಾಗಿ ತೊಳೆದಿದ್ದೀನಿ. ಮತ್ತು ನೀರು ಇರಬಾರ್ದು, ತೊಳೆದ್ಮೇಲೆ ನೀರೆಲ್ಲ ಚೆನ್ನಾಗಿ ತೆಗೆದು ಬಿಡಿ, ಆಮೇಲೆ ಚಿಕನ್ನ ಹಾಕ್ಕೊಳ್ಳಿ ಬಟ್ಲಿಗೆ. ಆಮೇಲೆ ಚಿಕನ್ನೆಲ್ಲ ಹಾಕ್ಕೊಂಬಿಟ್ಟು ಈ ಚಿಕನ್ಗೆ ನಾವು 2 ಟೇಬಲ್ಸ್ಪೂನ್ ಮೊಸರು ಹಾಕ್ಬೇಕಾಗತ್ತೆ. ನಾನು ಇಲ್ಲಿ ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಮತ್ತು ಫ್ರೆಶ್ ಆಗಿರಬೇಕು, ಹಳೆ ಮೊಸರು ಹಾಕ್ಬೇಡಿ, ಹುಳಿ ಮೊಸರು ಹಾಕ್ಬೇಡಿ, ಫ್ರೆಶ್ ಆಗಿದ್ದರೆ ಒಳ್ಳೆಯದು. ಹಾಕ್ಕೊಂಡು ಮತ್ತು 1 teaspoonಷ್ಟು ಅರಶಿನ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1-2 ಟೇಬಲ್ಸ್ಪೂನ್ ತೊಗೊಂಡಿದ್ದೀನಿ ಇದು. ಇವಾಗ ನಾನಿಲ್ಲಿ ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದನ್ನು ನಾನು 4 ಹಸಿಮೆಣ್ಸಿಕಾಯಿನ ಮಿಕ್ಸಿಲಿ ರುಬ್ಕೊಂಡು ಹಾಕ್ತಾಯಿದ್ದೀನಿ. 4 ಮೆಣಸಿನ್ಕಾಯಿದು. ನಿಮ್ಗೇನೋ ಸ್ಪೈಸಿ ಜಾಸ್ತಿ ಬೇಕು ಅಂತ ತಿಂತೀರಾ ಅಂದರೆ ಇನ್ನೊಂದು 8 ಮೆಣಸಿನ್ಕಾಯಿ ನೀವು ರುಬ್ ಹಾಕ್ಕೋಬೋದು. ಆಮೇಲೆ ಇದಕ್ಕೆ 1/2 ಟೀಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಮೆಣಸಿನ್ಕಾಯಿ ಇದೆಲ್ಲ ಫ್ಲೇವರ್ಸ್ ಎಲ್ಲ ಇರುತ್ತಲ್ವ, ಉಪ್ಪು ಅವೆಲ್ಲ ಚೆನ್ನಾಗಿ ಪೀಸಸ್ಗಳಿಗೆ ಇಟ್ಕೊಬೇಕು. ಕೈಯಲ್ಲೇ ಮಿಕ್ಸ್ ಮಾಡಿಲ್ಲ ಅಂದರೆ ಉಪ್ಪೆಲ್ಲ ಅದು ಪೀಸಸ್ಗೆಲ್ಲ ಹಿಡಿಯಲ್ಲ. ಸ್ವಲ್ಪ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಅಟ್ಲೀಸ್ಟ್ 1 ಅವರ್ ಆದರೂ ನೀವು ನೆನೆಸ್ಲೇಬೇಕು. 1 ಅವರ್ ನೆನೆಸಿದ್ರೆ ತುಂಬ ಸಾಫ್ಟಾಗಿ ತುಂಬ ರುಚಿಯಾಗಿ ಬರುತ್ತೆ ಇದು. ಸೊ ಇದನ್ನು 1 ಅವರ್ ನೆನೆಸೋಣ ಇವಾಗ. ಅಷ್ಟೇ, ನಾವು ಬೇರೆ ಖಾರ ರುಬ್ಕೊಳ್ಳೋಣ. ಇವಾಗ ನಾನು ಒಂದು ಮಿಕ್ಸಿ ತೊಗೊಂಡು ಮಿಕ್ಸಿ ಜಾರಲ್ಲಿ 1/2 ಕಪ್ಪಷ್ಟು ಕೊತ್ತಂಬರಿ ಮತ್ತು ಅದೇ 1/2 ಕಪ್ಪಷ್ಟು ಪುದೀನ. ನೀವು 1 ಕಪ್ ಕೊತ್ತಂಬರಿ 1 ಕಪ್ ಪುದೀನಾನ ಹಾಕ್ಬೋದು. ಮತ್ತು 1 ಟೇಬಲ್ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ಮತ್ತು ಅದಕ್ಕೆ 1-2 ಟೇಬಲ್ಸ್ಪೂನ್ ನೀರು ಹಾಕ್ಬಿಟ್ಟು, ಜಾಸ್ತಿ ನೀರು ಹಾಕ್ಬೇಡಿ, 1-2 ಸ್ವಲ್ಪ ಅದು ರುಬ್ಕೊಳ್ಳೋ ಅಷ್ಟು ಹೆಂಗೆ ಬೇಕೋ ಅಷ್ಟು ಮಾತ್ರ. ನಾನು ಇದು 2 ಟೇಬಲ್ಸ್ಪೂನ್ ಹಾಕ್ತಾಯಿದ್ದೀನಿ. ಹಾಕ್ಕೊಂಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಂಬರ್ಬೇಕಾಗುತ್ತೆ. ಫುಲ್ ನೈಸಾಗಿ ಇರಬೇಕಿದು ಪೇಸ್ಟ್ ಇದು ನೋಡಿ. ನಾನು ನೈಸಾಗಿ ಈ ಥರ ನೈಸ್ ಪೇಸ್ಟಾಗಿ ಬರಬೇಕಿದು. ಈ ಥರ ಬಂದರೆ ಸಾಕು. ಸೊ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಇವಾಗ ನಾನು ಪ್ಯಾನ್ ಇಟ್ಕೋತಾ ಇದ್ದೀನಿ. ಮತ್ತು ಅದನ್ನು ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೋತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಅದಕ್ಕೆ ನಾನು 2 ಟೇಬಲ್ಸ್ಪೂನು ಬೆಣ್ಣೆ ಹಾಕ್ತಾಯಿದ್ದೀನಿ. ಬೆಣ್ಣೆ ಹಾಕ್ಬಿಟ್ಟು ಅದು ಚೆನ್ನಾಗಿ ಕರ್ಗಕ್ಕೆ ಬಿಟ್ಬಿಡೋಣ. ನೋಡಿ, ಅದು ಕರ್ಗಿದೆ. ಇವಾಗ ಕರ್ಗಾದಮೇಲೆ ಅದಕ್ಕೆ ನಾವಿಲ್ಲಿ 3 ಮೆಣಸಿನ್ಕಾಯಿನ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಬಿಟ್ಟು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಮೆಣಸಿನ್ಕಾಯಿ. ಆ ಮೆಣಸಿನ್ಕಾಯಿ ಎಲ್ಲ ಬಟರ್ ಫ್ಲೇವರ್ ಚೆನ್ನಾಗಿ ಇಟ್ಕೊಬೇಕು. ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾವ ಮೆಣಸಿನ್ಕಾಯಿನ. ಸೊ ನೋಡಿ, ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು 1 ಚಿಕ್ಕ ಪ್ಲೇಟಲ್ಲಿ ನಾವು ಸೈಡ್ಗೆ ತೆಗೆದಿಟ್ಕೊಬೇಕಾಗತ್ತೆ. ನೋಡಿ, ನಾನು ತಕ್ಕೋತಾ ಇದ್ದೀನಿ. ಇದನ್ನು ನಾನು 1 ಪ್ಲೇಟ್ಗೆ ಹಾಕ್ಕೋತಾ ಇದ್ದೀನಿ. ಪ್ಲೇಟ್ಗೆ ಹಾಕ್ಕೊಂಡು ಇದನ್ನು ಸೈಡ್ಗೆ ಇಟ್ಕೋತೀನಿ. ಇದು ಲೇಟರ್ ಯೂಸ್ ಮಾಡ್ತೀನಿ ಅಂದರೆ ಆಮೇಲೆ ಯೂಸ್ ಮಾಡೋಣ ಇದನ್ನು. ಅಲ್ಲ, ಇದೇ ಪಾತ್ರೆಗೆ, ಇದೇ ಪ್ಯಾನ್ಗೆ ಅಂದರೆ ಇದೇ ಬಟರ್ಗೆ ನಾವು 2 ಟೀಸ್ಪೂನಷ್ಟು ತುಪ್ಪ ಹಾಕ್ಬೇಕಾಗತ್ತೆ. ತುಪ್ಪ ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ ಇದು ಚಿಲ್ಲಿ ಚಿಕನು. ಫ್ಲೇವರ್ ಒಂಥರ ತುಪ್ಪ ಮತ್ತು ಬೆಣ್ಣೆ ಸೇರಿ ಒಂಥರ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ತುಪ್ಪ 2 ಟೀಸ್ಪೂನು, ಜಾಸ್ತಿ ಇಲ್ಲ. ಹಾಕ್ಬಿಟ್ಟು ಮತ್ತು ನಾನಿಲ್ಲಿ 1 ಈರುಳ್ಳಿ ಮೀಡಿಯಮ್ ಸೈಜಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಚಿಕ್ಕದಾಗೂ ಇಲ್ಲ, ಉದ್ದಕ್ಕೂ ಇಲ್ಲ, ಮೀಡಿಯಮ್ ಸೈಜಿಗೆ ಕಟ್ ಮಾಡ್ಕೊಂಡಿದ್ದೀನಿ. 1 ಮೀಡಿಯಮ್ ಈರುಳ್ಳಿ ಇದು. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು. ನಾನು 1/4 ಕಪ್ಪಷ್ಟು ಕರಿಬೇವು ತೊಗೊಂಡಿದ್ದೀನಿ. ಕರಿಬೇವು ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ನಾನಿಲ್ಲಿ 1 ಅಷ್ಟು ಅಂದರೆ 1 ಕೈ ಹಿಡಿಯಷ್ಟು ಹಾಕಿದ್ದೀನಿ. ನನ್ನ ಕೈಯಲ್ಲಿ ಎಷ್ಟಿರುತ್ತೋ ಅಷ್ಟು ಹಾಕಿದ್ದೀನಿ. ಇವಾಗ ಇದಕ್ಕೆ 1 ಟೇಬಲ್ಸ್ಪೂನು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ನೋಡಿ, ಇದು 1 ಟೇಬಲ್ಸ್ಪೂನು, 1 ಟೇಬಲ್ಸ್ಪೂನ್ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಮತ್ತು ಅದೇ 1 ಟೇಬಲ್ಸ್ಪೂನಲ್ಲಿ ನಾವು ಗ್ರೀನ್ ಚಿಲ್ಲಿ ಸಾಸ್, ನೋಡಿ, ಗ್ರೀನ್ ಚಿಲ್ಲಿ ಸಾಸ್ನ ಹಾಕೋತಾ ಇದ್ದೀನಿ. ಇವೆರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಗ್ರೀನ್ ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಆ ಮಸಾಲೆ ಅದೆಲ್ಲ ಕೋಟಾಗಬೇಕು ಸೋಯಾ ಸಾಸು. ಮತ್ತು ಇವಾಗ ನಾವು ರುಬ್ಕೊಂಡಿದ್ವಲ್ವ ಪೇಸ್ಟು, ಅದನ್ನು ಹಾಕ್ಬಿಡೋಣ. ನೋಡಿ, ಆ ಪೇಸ್ಟ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕದು ಎಣ್ಣೆಯಲ್ಲಿ ಬೆಣ್ಣೆಯಲ್ಲಿ.
ಚೆನ್ನಾಗಿ ಫ್ರೈ ಆಗಿಬಿಟ್ಟು ನೋಡಿ ಈ ಥರ ಕಲರ್ ಬಿಟ್ಕೊಬೇಕು. ಇವಾಗ ಇದಕ್ಕೆ ಸ್ವಲ್ಪ ನೀರು, ಜಾಸ್ತಿ ಬೇಡ, 1/4 ಕಪ್ ಅಷ್ಟೇ. ಅದೇ ಮಿಕ್ಸಿ ಜಾರಲ್ಲಿ ಇರುತ್ತಲ್ವ ಆ ಪೇಸ್ಟ್ ಹಂಗೆ ಉಳ್ಕೊಂಡಿರುತ್ತಲ್ವ, ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದಕ್ಕೆ ಹಾಕೋಣ. ಜಾಸ್ತಿ ನೀರು ಹಾಕ್ಬೇಡಿ, ಯಾಕಂದರೆ ಚಿಕನಲ್ಲೂ ನೀರು ಜಾಸ್ತಿ ಬಿಡುತ್ತೆ. ಸೊ ಇವಾಗ ನೀರು ಹಾಕ್ಬಿಟ್ರೆ ಫುಲ್ ನೀರು ಆಗಿಬಿಡುತ್ತೆ. ಮತ್ತು ಇಲ್ಲಿ ನಾನು 1/2 ಟೀಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ನಾವು ನೆನೆಸ್ಕೊಂಡಿದ್ವಲ್ವ ಚಿಕನ್ನು, ಇವಾಗ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ. ಅದನ್ನು ಮೊಸರೆಲ್ಲ ಇತ್ತಲ್ವ ಅದು ಸಮೇತನೇ ಹಾಕ್ಕೊತಾ ಇದ್ದೀನಿ. ಒಂದೊಂದು ಸೆಮಿ ಡ್ರೈ ಮಾಡೋದ್ರಿಂದ ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿ ಫ್ಲೇವರ್ ಬರುತ್ತೆ ಅದು. ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇದನ್ನು ನೋಡಿ, ಇದು ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇವಾಗ ಇನ್ನೊಂದು 1/2 ಟೀಸ್ಪೂನ್ ಅಷ್ಟು ಉಪ್ಪು, ಯಾಕಂದರೆ ನಾವು ಮ್ಯಾರಿನೇಷನ್ಗೂ ಹಾಕ್ಕೊಂಡಿದ್ದೀವಿ ಮತ್ತು ಮಸಾಲೆ ಅವಾಗ ಫ್ರೈ ಮಾಡಬೇಕಾದ್ರೂ ಹಾಕ್ಕೊಂಡಿದ್ದೀವಿ. ಸೊ ಇವಾಗ 1/2 ಟೀಸ್ಪೂನ್ ಸಾಕು, ಜಾಸ್ತಿ ಹಾಕ್ಬೇಡಿ, ಉಪ್ಪು ಉಪ್ಪು ಆಗಿಬಿಡುತ್ತೆ. ಸೊ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು 1 15 to 20 ಮಿನಿಟ್ಸ್ ಬೇಯೋಕ್ಕೆ ಬಿಟ್ಬಿಡೋಣ. ನಾನು ಮುಚ್ಚಳ ಮುಚ್ಚುತ್ತಾ ಇದ್ದೀನಿ ನೋಡಿ, ಇವಾಗ ಆಯಿತು. ನಾನು 15 to 20 ಮಿನಿಟ್ಸ್ ಆದಮೇಲೆ ನೋಡಿ, ಅದು ನಾನು ಹೇಳಿದೆ ನೀರು ಹಾಕಲ್ಲ ಜಾಸ್ತಿ, ಹೆಂಗೆ ನೀರು ಬಿಟ್ಕೊಂಡಿದೆ ಚಿಕನ್ನು. ಚಿಕನ್ನು ಆ್ಯಕ್ಚುಲಿ ತುಂಬ ನೀರು ಬಿಟ್ಕೊಡುತ್ತೆ, ಸೊ ಅದಕ್ಕೆ ನೀರು ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಡಿ ಚಿಕನ್ ಯಾವುದೇ ಮಾಡಬೇಕಾದ್ರೂ. ಸೊ ಇವಾಗ ಮುಚ್ಚಳ ಮುಚ್ಚಿ ಮತ್ತೆ ಮುಚ್ಚಳ ಮುಚ್ಚಿ ನಾನು ಬೇಯಿಸಿದ್ದೆ ನೋಡಿ. ನೋಡಿ ಇವಾಗ ಇದು ಇನ್ನು ಅದು ನೀರೆಲ್ಲ ಹೋಗ್ತಾ ಇದೆ. ಸೊ ಇದನ್ನು ಚೆನ್ನಾಗಿ ಬೇಯಬೇಕು, ಬೇಯಲಿ ಇನ್ನೊಂದು ಸ್ವಲ್ಪ. ಸೊ ಈ ಮುಚ್ಚಳ ಮುಚ್ಚಿಬಿಟ್ಟು ಇನ್ನೊಂದು 15 ಮಿನಿಟ್ಸ್ ಬೇಯಿಸೋಣ. ಸೊ ನೋಡಿ ಇವಾಗ ಇದು ಆಗಿದೆ. ಸೊ ನೋಡಿ ಇವಾಗ ರೆಡಿ ಆಗ್ತಾ ಇದೆ ಇದು. ಇದು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಬೆಂದಿದೆ, ಇದು ಚೆಕ್ ಮಾಡ್ಕೊಳ್ಳೋಣ ಇವಾಗ ಪೀಸ್ ಬೆಂದಿದೆಯಾ ಅಲ್ವಾ ಅಂತ. ಒಂದು ಪ್ಲೇಟ್ಗೆ ಹಾಕ್ಕೊಂಡು ಒಂದು ಸ್ಪೂನು ಇಲ್ಲ ಚಾಕುವಿಂದನೇ ಹಿಂಗೆ ಮುರಿದು ನೋಡಿ, ಅದು ಈಸಿಯಾಗಿ ಮುರಿತಾ ಇದ್ರೆ ಬೆಂದಿದೆ ಅಂತ. ಇವಾಗ ಇದು ಬೆಂದಿದೆ ಸಾಕಿಷ್ಟು, ಆಫ್ ಮಾಡ್ಕೊಂಬಿಡೋಣ. ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಇವಾಗ ನಾವು ಗ್ರೀನ್ ಚಿಲ್ಲೀಸ್ ತೊಗೊಂಡಿದ್ನು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಬಿಡೋಣ. ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡೋಣ ಅಷ್ಟೇ. ಇದು ಆಯಿತು ಇವಾಗ ನೋಡಿ, ಇಷ್ಟು ಚೆನ್ನಾಗಿದೆ, ಟೇಸ್ಟಿಯಾಗಿರುತ್ತೆ. ಈ ವಿಂಟರ್ಗಂತೂ ಸಖತ್ ಕಾಂಬಿನೇಷನು, ಚಳಿಗಾಲ ಅಲ್ವಾ, ಖಾರ ಖಾರವಾಗಿ ಏನಾದರೂ ತಿನ್ನಬೇಕು ಅನಿಸುತ್ತೆ ಇಮ್ಮಿಡಿಯೇಟಾಗಿ. ಇದು ಈಸಿಯಾಗಿ ಮಾಡ್ಬೋದು ಮನೇಲಿರೋ ಸಾಮಾನಲ್ಲೇ. ಇಷ್ಟು ಚೆನ್ನಾಗಿ ಬಂದಿದೆ ಅದು, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿರಿದೆ, ಸಾಫ್ಟಾಗಿ ಬಂದಿದೆ ಚಿಕನ್ ಪೀಸ್ ಎಲ್ಲ. ಸೊ ನಾನು ಮ್ಯಾರಿನೇಟ್ ಮಾಡಿದ್ವಲ್ಲ ಅದರಿಂದ ಸಾಫ್ಟ್ನೆಸ್ ಎಲ್ಲ ಚೆನ್ನಾಗಿ ಬಂದಿದೆ. ಮತ್ತು ಗ್ರೇವಿನೂ ಇದೆ, ಸೆಮಿ ಗ್ರೇವಿ ಇದು, ಫುಲ್ ಕರಿ ಥರ ಬರೋಲ್ಲ, ಗ್ರೇವಿ ಇದು ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ, ಮನೇಲಿ ಒಂದು ಸತಿ ಟ್ರೈ ಮಾಡಿ ಮತ್ತು ನಂಗೆ ಕಮೆಂಟ್ಸಲ್ಲಿ ಹೇಳಿ ಹೇಗೆ ಬಂತು ಅಂತ. ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಒಳ್ಳೆ ಒಳ್ಳೆ ರೆಸಿಪೀಸ್ ತೊಗೊಂಬರ್ತೀನಿ. ಥ್ಯಾಂಕ್ ಯು, ಬಾಯ್.